ರಾಷ್ಟ್ರ ರಾಜ್ಯ ದೆಹಲಿ ಒಂದು ರೀತಿ ಮುಳುಗಡೆಯ ಭೀತಿಯನ್ನು ಎದುರಿಸ್ತಾ ಇದೆಯಾ ಅನ್ನೋ ಥರ ಆಗ್ತಾಯಿದೆ ಯಾಕಂದರೆ ಯಮುನಾ ನದಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ ನಲವತ್ತೈದು ವರ್ಷಗಳಲ್ಲಿ ಅತಿ ಹೆಚ್ಚು ಪ್ರವಾಹದ ಪರಿಸ್ಥಿತಿ ಇದು ಸಾಕಷ್ಟು ಕಡೆ ನೀರು ನುಗ್ಗಿಬಿಟ್ಟಿದೆ ದೆಹಲಿಯಲ್ಲಿ ಏನೆಲ್ಲ ತುಂಬ ಇದೆ ಮೆಟ್ರೋ ಟ್ರೈನ್ ಸ್ಪೀಡ್ ಕೂಡ ಕಡಿಮೆ ಮಾಡಲಾಗಿದೆ ಸೊ ಏನೆಲ್ಲ ಆಗಿದೆ ಏನಾಗ್ತಿದೆ ಅಂತ ನೋಡೋದಾದರೆ ರಾಷ್ಟ್ರ ರಾಜ್ಯನೇ ಅಕ್ಷರಹ ಪ್ರವಾಹಕ್ಕೆ ಸಿಲುಕಿದೆ ಕಳೆದ ಮೂರು ದಿನಗಳಿಂದ ದೆಹಲಿಯಲ್ಲಿ ಮಳೆಯಾಗಿಲ್ಲ ಆದರೂ ಕೂಡ ಪ್ರವಾಹದ ಸ್ಥಿತಿ ಮಾತ್ರ ಬದಲಾಗಿಲ್ಲ ಪ್ರವಾಹ ಜಾಸ್ತಿ ಆಗ್ತಾನೇ ಇದೆ ದೆಹಲಿ ಮೆಟ್ರೋಗೆ ಸ್ಪೀಡ್ ಲಿಮಿಟ್ ಕೂಡ ಇರಲಾಗಿದೆ ಕುಡಿಯೋ ನೀರಿನ ಪೂರೈಕೆಗೆ ಈಗಾಗಲೇ ವ್ಯವಸ್ಥೆ ಮಾಡಲಾಗ್ತಿದೆ ಬಟ್ ಕುಡಿಯೋ ಕು ನೀರು ಸಿಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ದೆಹಲಿಗೆ ಅಗತ್ಯ ವಸ್ತುಗಳ ಟ್ರಕ್ಗಳಿಗೆ ಮಾತ್ರ ಅವಕಾಶವನ್ನು ನೀಡಲಾಗ್ತಾಯಿದೆ ಉಕ್ಕೇರಿತಾರೆ ಯಮುನಾ ನದಿ ಗರಿಷ್ಠ ಮಟ್ಟಕ್ಕೆ ಏರಿಕೆಯಾಗಿದೆ ತೀರದ ಸಮೀಪದ ಪ್ರದೇಶಗಳಲ್ಲಿನ ರಸ್ತೆಗಳು ಸಾರ್ವಜನಿಕ ಹಾಗೂ ಖಾಸಗಿ ಮೂಲಸೌಕರ್ಯಗಳು ಕೂಡ ಜಲಾವೃತ ಆಗಿದ್ದಾವೆ ಈ ಬಗ್ಗೆ ದೆಹಲಿ ಸಿ ಎಂ ಅರವಿಂದ್ ಕೇಜ್ರಿವಾಲ್ ಮಾತನಾಡಿದ್ದು ಪರಿಸ್ಥಿತಿ ನಿಯಂತ್ರಣ ನಿಟ್ಟಿನ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತುರ್ತಾಗಿ ಮಧ್ಯ ಪ್ರವೇಶ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಆಮೇಲೆ ಜನ ಗುಂಪುಕೂಟದನ್ನು ತಡಿಬೇಕು ಕಾನೂನು ಬಾಹಿರವಾಗಿ ಗುಂಪುಟನ್ನು ತಡಿಬೇಕು ಹೀಗಾಗಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಬೇಕು ಅಂತ ಅವರು ಒತ್ತಾಯವನ್ನು ಮಾಡಿದರೆ ದೆಹಲಿಯಲ್ಲಿ ಎರಡು ದಿನ ಮಳೆ ಆಗಿಲ್ಲ ಆದರೂ ಕೂಡ ಹರಿಯಾಣದ ಹತಿ ನಿಖುಂಡು ಬ್ಯಾರೇಜಿಂದ ಅಸಹಜವಾಗಿ ಹೇಳದೆ ಕೇಳಿದ ನೀರನ್ನು ಬಿಡ್ತಾ ಇದ್ದಾರೆ ಈಗಾಗಿನೇ ಯಮುನಾ ನದಿ ಅಪಾಯದ ಮಟ್ಟವನ್ನು ಮೀರಿ ಅರಿತಾ ಇದೆ ಕೇಂದ್ರ ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶ ಮಾಡಿ ನೀರಿನ ಮಟ್ಟ ಹೆಚ್ಚಾಗದಂತೆ ನೋಡಿಕೊಳ್ಬೇಕು ಅಂತ ಅವರು ಒತ್ತಾಯವನ್ನು ಮಾಡಿದ್ದಾರೆ ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಪತ್ರವನ್ನು ಬರೆದಿದ್ದಾರೆ ಯಾಕಂದರೆ ಇದೇ ಕೆಲವೇ ದೇ ವಾರಗಳಲ್ಲಿ ದೆಹಲಿಯಲ್ಲೂ ಕೂಡ ಟೂ ಜಿ ಜಿ ಟ್ವೆಂಟಿ ಸಮ್ಮೇಳನ ಆಗುತ್ತೆ ಸೊ ಹಾಗಾಗಿ ತಯಾರಿ ಮಾಡ್ಕೊಳ್ಬೇಕು ಹಿಂಗಾದರೆ ಕಷ್ಟ ಆಗುತ್ತೆ ಹರಿಯಾಣದ ಹತಿನಿ ಬ್ಯಾರೇಜ್ ಬ್ಯಾರೇಜಿಂದ ನಿಧಾನವಾಗಿ ನೀರು ಬಿಡೋದಕ್ಕೆ ಸೂಚನೆ ಕೊಡಬೇಕು ಅಂತ ಅವರು ಒತ್ತಾಯವನ್ನು ಮಾಡಿದ್ದಾರೆ ಸೊ ಯಮುನಾ ನದಿ ಹೆಚ್ಚಾಗ್ತಾ ಇದೆ ನೀರು ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ಗಡಿಗಳಲ್ಲಿ ನಾಲ್ಕು ಗಡಿಗಳಲ್ಲಿ ನಗರಕ್ಕೆ ಆಗಮಿಸುವ ಅಗತ್ಯ ವಸ್ತುಗಳನ್ನು ಮಾತ್ರ ಬಿಡ್ತಾ ಇದ್ದಾರೆ ಟ್ರಕ್ ಮತ್ತು ವಾಹನವನ್ನು ಬೇರೆ ವಾಹನಗಳಿಗೆ ಈಗ ಬಂದ್ ಮಾಡಲಾಗಿದೆ ಅಂತ ದೆಹಲಿಯ ಸಾರಿಗೆ ಸಚಿವ ಕೈಲಾಶ್ ಗಹ್ಲೋಟ್ ತಿಳಿಸಿದ್ದಾರೆ ಮತ್ತೊಂದು ಕಡೆ ಹರಿಯಾಣ ಹಿಮಾಚಲ್ ಪ್ರದೇಶ ಚಂಡೀಗಢ ಜಮ್ಮು ಕಾಶ್ಮೀರ ಉತ್ತರಾಖಂಡದ ಬರುವ ಅಂತಾರಾಜ್ಯ ಬಸ್ಗಳು ಕೂಡ ಈಗ ಕಾಶ್ಮೀರ ಗೇಟ್ಗೆ ಹೋಗುವ ಬದಲು ಗಡಿಯಲ್ಲಿ ನಿಲ್ತಾ ಇದ್ದಾವೆ ಸೊ ಹಾಗಾಗಿ ಅಲ್ಲಿ ತೊಂದರೆ ಆಗ್ತಾಯಿದೆ ಅಂಥದ್ದು ಅವರ ವಾದ ದೆಹಲಿಯಲ್ಲಿ ಯಮುನಾ ನದಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಟೈಮಲ್ಲಿ ಅತಿ ಹೆಚ್ಚು ಸರ್ವಕಾಲಿಕ ದಾಖಲೆಯಾಗಿತ್ತು ಅಪಾಯ ಮಟ್ಟವನ್ನು ಮೀರಿದ್ದು ಈಗ ಅದನ್ನು ಕೂಡ ಮೀರಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟಕ್ಕೂ ಸ್ಥಿತಿಯನ್ನು ಮೀರಿ ಕಳೆದ ಏನು ನಲವತ್ತೈದು ವರ್ಷಗಳಿಗೂ ಹೆಚ್ಚಿನ ಒಂದು ಅಪಾಯ ಮಟ್ಟವನ್ನು ಮೀರಿ ಯಮುನಾ ನದಿ ಹರಿತಾಯಿದೆ ತಗ್ಗು ಪ್ರದೇಶಗಳು ಈಗಾಗಲೇ ಜಲಾವೃತ ಆಗಿದ್ದಾವೆ ಸಾಕಷ್ಟು ಪ್ಯಾನಿಕ್ ಆಗಿದ್ದಾರೆ ದೆಹಲಿಯ ಜನತೆ ಈ ಒಂದು ಸುದ್ದಿಯನ್ನು ನೋಡಿ ಯಾವಾಗ ಕಡಿಮೆ ಆಗುತ್ತಪ್ಪ ಅಂತ ಹರಿಯಾಣದಿಂದ ಬ್ಯಾರೇಜ್ ನೀರನ್ನು ಜಾಸ್ತಿ ಬಿಟ್ಟಿದ್ದರಿಂದ ಈ ಥರ ಆಗ್ತಾಯಿದೆ ಮಳೆ ಇಲ್ಲ ದೆಹಲಿಯಲ್ಲಿ ಹರಿಯಾಣ ಮತ್ತು ಚಂಡೀಗಢದಲ್ಲಿ ಮಳೆ ಜಾಸ್ತಿ ಆಗ್ತಾಯಿದೆ ಹಿಮಾಚಲ್ ಪ್ರದೇಶದ ಕೂಡ ಹರಿಯಾಣದ ಬ್ಯಾರೇಜ್ಗಳಿಗೆ ಬಂದ್ ಮಾಡಿದ್ರೆ ಅಥವಾ ನೀರಿನ ಹರಿವನ್ನು ಕಡಿಮೆ ಮಾಡಿದ್ರೆ ಬಹುಶಃ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಬಟ್ ಭೀಕರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ದೆಹಲಿ ನೋಡೋಣ ಸುದ್ದಿಗೆ ಹೋಗೋಣ